ನಮಸ್ಕಾರ, ಏಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರಿನ ಚಿಕ್ಕಪೇಟೆಯ ಶ್ರೀರಾಮ ಬಾಲಸೇವ ಸಂಘದ ವತಿಯಿಂದ 82ನೇ ವರ್ಷದ ರಾಮೋತ್ಸವ ಹಾಗೂ ರಾಮ ತಾರಕ ಹೋಮ ನಡೆಯಿತು. ತುಮಕೂರಿನ ಚಿಕ್ಕಪೇಟೆಯ ಪಂಚಾಕ ಬೀದಿಯಲ್ಲಿ ಶ್ರೀರಾಮ ಬಾಲಸೇವ ಸಂಘದ ವತಿಯಿಂದ 82ನೇ ವರ್ಷದ ರಾಮೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಏಪ್ರಿಲ್ 13ರಿಂದ 28ರವರೆಗೆ ನಡೆದು ರಾಮೋತ್ಸವ ಕಾರ್ಯಕ್ರಮದಲ್ಲಿ ಪ್ರಾತಿನಿತ್ಯ ಸಂಜೆ ಸಂಗೀತ ಕಚೇರಿ, ಹರಿಕಥೆ, ನೃತ್ಯ ರೂಪಕ, ನಾದಸ್ವರ ಹೀಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದಿದ್ದವು. ರಾಮೋತ್ಸವದ ಕೊನೆಯ ದಿನದಂದು ಟಿಎಸ್ ವೆಂಕಟಕೃಷ್ಣ ಶಾಸ್ತ್ರಿಗಳ ನೇತೃತ್ವದಲ್ಲಿ ರಾಮ ತರಕ ಹೋಮ, ಅನಂತರ ಶ್ರೀರಾಮ ಪಟ್ಟಾಭಿಷೇಕ ಕಾರ್ಯಕ್ರಮ ನಡೆಯಿತು. ಈ ರಾಮೋತ್ಸವದ ವಿಶೇಷವೆಂದರೆ ಹಲಸಿನಕಾಯಿ ಹುಳಿ. ಇಲ್ಲಿ ಯಾವುದೇ ಅಡುಗೆ ಭಟ್ಟರನ್ನ ಆಹ್ವಾನಿಸದೆ ಸ್ವಯಂವಾಗಿ ನೂರಾರು ಬ್ರಾಹ್ಮಣ ಯುವಕರು ಸ್ವತಃ ಅಡುಗೆ ತಯಾರಿಸಲು ಮುಂದಾಗ್ತಾರೆ. ರಾಮೋತ್ಸವಕ್ಕೆ ಆಗಮಿಸುವ ನೂರಾರು ಮಂದಿಗೆ ಹಲಸಿನಕಾಯಿ ಹುಳಿ, ಕಡಲೆಬೇಳೆ ಪಾಯಸವನ್ನ ಬಡಿಸುವುದೇ ಏಲಿನ ವಿಶೇಷವಾಗಿದೆ. ಉಚಿತವಾಗಿ ನೂರಾರು ಹಲಸಿನ ಕಾಯಿಗಳನ್ನು ಶ್ರೀನಿವಾಸ ದೇವಸ್ಥಾನ ಸುತ್ತಮುತ್ತ ಇರುವ ಮನೆಗಳಲ್ಲಿರುವ ಮಹಿಳೆಯರೇ ಹೆಚ್ಚು ಸಿದ್ಧಗೊಳಿಸುವರು. ಈ ರಾಮೋತ್ಸವ ಈ ಭಾಗದ ಸುತ್ತಮುತ್ತ ಹಬ್ಬದ ವಾತಾವರಣವಾಗಿ ನಿರ್ಮಾಣವಾಗುತ್ತೆ. ಈ ರಾಮೋತ್ಸವಕ್ಕಾಗಿ ರಾಜ್ಯದ ವಿವಿಧೆಡೆಗಳಿಂದ ಕಾರ್ಯನಿರ್ವಹಿಸುತ್ತಿರುವ ಬ್ರಾಹ್ಮಣ ಯುವಕರು ರಜೆ ಹಾಕಿ ಇದರಲ್ಲಿ ಸಂಪೂರ್ಣ ತೊಡಗಿಕೊಳ್ಳುವುದು ಇಲ್ಲಿನ ವಿಶೇಷವಾಗಿದೆ. ರಾಮೋತ್ಸವ ರಾಜ್ಯ ಎಲ್ಲೇ ಪ್ರಸಿದ್ಧಿಯಾಗಿರುವ ಹೆಚ್ ಕೆ ನಾಗರಾಜ್ ಅವರು ಮೂರು ಬಾರಿ ನಗರಸಭಾ ಸದಸ್ಯರಾಗಿ ಹ್ಯಾಟ್ರಿಕ್ ಪಡೆದಿದ್ದಾರೆ. 82 ವರ್ಷಗಳಿಂದ ನಿರಂತರವಾಗಿ ರಾಮೋತ್ಸವವನ್ನ ನಡೆಸಿಕೊಂಡು ಬರ್ತಿದ್ದು, ಇದರಿಂದಾಗಿಯೇ ಹೆಚ್ ಕೆ ನಾಗರಾಜರವರು ಈ ಭಾಗದಲ್ಲಿ ಸಾಕಷ್ಟು ಹೆಸರು ಮಾಡಿದ್ರು. 50 ಪೈಸಾ ಅಂದ್ರೆ 8ನೇ ಒಳಗೆ ರಾಮೋತ್ಸವದಿಂದ ಪ್ರಾರಂಭ ಮಾಡಿದ್ರು ರಾಮಣ್ಣನವರು ಅನ್ನೋರು. 82 ವರ್ಷದಿಂದ ಸತತವಾಗಿ ರಾಮೋತ್ಸವ ನಡೀತಾ ಇದೆ. ಈ ಶ್ರೀನಿವಾಸ ಸ್ವಾಮಿ ದೇವಸ್ಥಾನವು ಕೆಂಪು ಹೆಂಚು ಮತ್ತು ಕಲ್ಲಿನಿಂದ ಕೂಡಿದ ದೇವಸ್ಥಾನವಾಗಿತ್ತು. ಈಗ ಸ್ವಾಮಿಯ ದೇವಸ್ಥಾನವು ಬಹಳ ದೊಡ್ಡದಾಗಿದೆ. ಇಲ್ಲಿ ರಾಮೋತ್ಸವದ ಕಾರ್ಯಕ್ರಮ, ಶಂಕರ್ ಜಯಂತಿ, ಧನುರ್ಮಾಸದ ಪೂಜೆಗಳು, ಮುಕ್ಕೋಟ ದ್ವಾದಶಿ, ಕಾರ್ತೀಕ ಮಾಸದ ಪೂಜೆಗಳು, ಎಲ್ಲ ದೈವಿಕಕ್ಕೆ ಸಂಬಂಧವಾದಂಥ ಕಾರ್ಯಕ್ರಮಗಳು ಬಹಳ ವೈಭವವಾಗಿ ನಡ್ಕೊಂಡು ಬರ್ತಿದೆ. ಇಂದು ಎಂಬಾಭಿಷೇಕ ಕಾರ್ಯಕ್ರಮ 14ನೇ ದಿವಸ ಶ್ರೀರಾಮ ಪಟ್ಟಾಭಿಷೇಕ ಕಾರ್ಯಕ್ರಮ ನಡೀತಾ ಇದೆ. ಇದು ಅತ್ಯಂತ ಪುರಾತನವಾದ ದೇವಸ್ಥಾನ. ಇಲ್ಲಿ ಸುಮಾರು ಅನೇಕ ವಿದ್ವಾಂಸರು, ಅನೇಕ ಕೀರ್ತನಕಾರರು ಇಲ್ಲಿ ಬಂದು ಕಾರ್ಯಕ್ರಮಗಳು ನಡೆಸಿಕೊಟ್ಟಿದ್ದಾರೆ. ಅನೇಕ ಭಕ್ತಾದಿಗಳು ಇದಕ್ಕೆ ನಡ್ಕೊಂತಾರೆ. ಈ ಊರಿನಲ್ಲಿ ಬಹಳ ಜನ ಹಿಂದೆ ಭಕ್ತಾದಿಗಳಿದ್ದರು, ಅವರು ಬೇರೆ ದೇಶಗಳಿಗೂ ಹೋಗಿ. ನಾಗರಾಜರವರು ನೇತೃತ್ವ ವಹಿಸಿಕೊಂಡು ಯುವಕರೊಂದಿಗೆ ರಾಮೋತ್ಸವವನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬರ್ತಿದ್ದಾರೆ. ರಾಷ್ಟೀಯ ಹೆದ್ದಾರಿಗೆ ರೈತರ ಜಮೀನು ಪಡೆದು ಅನ್ಯಾಯ ಮಾಡಲಾಗುತ್ತಿದೆ ಎಂದು ಟಿಪಟೂರಿನಲ್ಲಿ ರೈತರು ಪ್ರತಿಭಟನೆ ನಡೆಸಿದರು. ರಾಷ್ಟೀಯ ಹೆದ್ದಾರಿ 206ರ ಭೂ ಸ್ವಾಧೀನ ಪ್ರಕ್ರಿಯೆಯಲ್ಲಿ ವ್ಯಾಪಕ ಭ್ರಷ್ಟಾಚಾರ ನಡೆಯುತ್ತಿದೆ. ರೈತರಿಂದ ಹಣ ಪಡೆದು ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಸ್ವಾಧೀನ ಪಡಿಸಿಕೊಳ್ಳುತ್ತಿರುವ ಭೂಮಿಯಲ್ಲಿ ಮರ ಗಿಡಗಳು ಇಲ್ಲದಿದ್ದರೂ ಮರ ಗಿಡಗಳು ಇವೆ ಎಂದು ದಾಖಲೆ ಸೃಷ್ಟಿ ಮಾಡಲಾಗಿದೆ. ಇದರಿಂದ ಸರ್ಕಾರಕ್ಕೂ ನಷ್ಟ, ಅರ್ಹ ರೈತರಿಗೂ ಅನ್ಯಾಯ ಎಂದು ರೈತ ಕೃಷಿ ಕಾರ್ಮಿಕ ಸಂಘದ ಮುಖಂಡ ಲೋಕೇಶ್ ಬೈರನಾಯ್ಕನಹಳ್ಳಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರು. ಟಿಪಟೂರು ಆರ್ಎಸ್ಕೆ ವತಿಯಿಂದ ತಹಸೀಲ್ದಾರ್ಗೆ ಮನವಿ ಸಲ್ಲಿಸಿದ ಅವರು, ರಾಷ್ಟೀಯ ಹೆದ್ದಾರಿ 206ರ ತುಮಕೂರು ಹೊನ್ನವರ ಚತುಷ್ಪಥ ಹೆದ್ದಾರಿ ನಿರ್ಮಾಣ ಕಾಮಗಾರಿಗೆ ಭೂಮಿ ಕಳೆದುಕೊಳ್ಳುತ್ತಿರುವ ರೈತರಿಗೆ ಅನ್ಯಾಯವಾಗುತ್ತಿದೆ. ಲಕ್ಷಾಂತರ ಬೆಲೆ ಬಾಳುವ ಭೂಮಿ ಕಳೆದುಕೊಳ್ಳುತ್ತಿದ್ದು ಪುಡಿಗಾಸಿನ ಪರಿಹಾರ ನೀಡಲಾಗುತ್ತಿದೆ. ಸರ್ಕಾರ ಭೂ ಸ್ವಾಧೀನ ಅಧಿಕಾರಿಗಳನ್ನು ಪದೇ ಪದೇ ಬದಲಾಯಿಸುತ್ತಿರುವುದರಿಂದ ರೈತರಿಗೆ ತೊಂದರೆಯಾಗುತ್ತಿದೆ. ರೈತರಿಗೆ ಪರಿಹಾರ ನೀಡುವಲ್ಲಿ ತಾರತಮ್ಯ ಮಾಡಲಾಗುತ್ತಿದ್ದು ವ್ಯಾಪಕ ಭ್ರಷ್ಟಾಚಾರ ನಡೆಯುತ್ತಿದ್ದು ಅಧಿಕಾರಿಗಳು ರೈತ ವಿರೋಧಿ ಧೋರಣೆ ಅನುಸರಿಸುತ್ತಿದ್ದಾರೆ. ಸರ್ಕಾರ ಕೂಡಲೇ ರೈತರು ಹಾಗೂ ಭೂ ಸ್ವಾಧೀನ ಅಧಿಕಾರಿಗಳ ಸಭೆ ಕರೆದು ರೈತರ ಸಮಸ್ಯೆ ಪರಿಹರಿಸಬೇಕು. ಮೇ 13ರಂದು ಆರ್ಎಸ್ಕೆ ವತಿಯಿಂದ ಬೆಂಗಳೂರು ಭೂ ಸ್ವಾಧೀನ ಪ್ರಾದೇಶಿಕ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಗುವುದು ಎಂದರು. ಮರಗಿಡಗಳನ್ನ ಬಿಟ್ಟುಬಿಟ್ಟು ಅದನ್ನ ಸರ್ವೇಲ್ ಹಾಕಿ ಅದನ್ನ ರೇಟನ್ನ ಫಿಕ್ಸ್ ಮಾಡ್ತಾ ಇದ್ದಾರೆ. ಇದು ಬಹಳ ಅನ್ಯಾಯ. ಮತ್ತೆ ಇನ್ನೊಂದೇನಂದ್ರೆ ಪಕ್ಕದ ಜಮೀನು ಇನ್ನೊಂದು ಜಮೀನು ಬೇರೆ ಅವ್ರ ಸರ್ವೆ ನಂಬರ್ ಇನ್ನೊಂದು ಸರ್ವೆ ನಂಬರ್ ಭಾಳ ಅಜಗಂತ ವ್ಯತ್ಯಾಸ ಇದೆ ರೇಟಲ್ಲೂ ಕೂಡ. ಒಂದು ಉದಾಹರಣೆ ತಗೊಂಡ್ರೆ ಇಡೇನಲ್ಲಿ ಸರ್ವೆ ನಂಬರಲ್ಲಿ 200,000 ಚಿಲ್ಲರೆ ಇದೆ ಗೊಬ್ಬರ ಗುಂಟೆಗೆ. ಅದು ಪಕ್ಕದ ಜಮೀನು ರಾಮ್ ಶೆಟ್ಟಿ ಹೇಳಿದ್ರಲ್ಲಿ 12,000 ರೂಪಾಯಿ ಗುಂಟೆ ಮಾಡಿದೆ. ಅಂದರೆ ಎಲ್ಲ ಅವ್ರು ಹೇಳ್ತಾರಲ್ಲ 3 ಪಟ್ಟು 4 ಪಟ್ಟು ಅದೆಲ್ಲ ಸೇರಿ ಕೂಡ ಅಷ್ಟಾಗ್ತಾ ಇದೆ. ಬರೀ 12,000 ರೂಪಾಯಿ ಫಿಕ್ಸ್ ಮಾಡ್ತಾ ಇದ್ದಾರೆ. ಇವತ್ತು ತಿಪ್ಪುರ ತಾಲೂಕಲ್ಲಿ ಇವತ್ತು 1 ಎಕರೆ ಮಾಡಿದ್ರು ಈ ರೇಟಿಗೆ 1 ಸೈಟು ಕೂಡ ಸಿಗಲ್ಲ. ಇದು ರೈತರಿಗೆ ಮಾಡ್ತಕ್ಕಂಥ ತುಂಬ ಅನ್ಯಾಯ. ಅದಕ್ಕೆ ನಾವು ಖಂಡಿಸ್ತಾ ಇದ್ದೀವಿ. ಈ ಅವರು ಕೂಡ ನಾವು ಇಲ್ಲಿ ಸತತವಾಗಿ 9 ದಿನಗಳ ಧರಣಿ ಮಾಡಿದ್ದು ತಿಪ್ಪೂರಲ್ಲಿ. ಅವತ್ತು ಭೂಸ್ವಾದ ಅಧಿಕಾರಿಗಳು ಬಂದು, ವಿಶೇಷ ಭೂಸ್ವಾಮಿಕರು ಬಂದು ಭರವಸೆ ಕೊಟ್ಟು ಹೋದರು. ಅವರ ಮೇಲಾಧಿಕಾರಿಗಳು ಆರ್ಒ ಆಫೀಸರ್ನ ಕರೆದು ಇಲ್ಲಿ ಮೀಟಿಂಗಲ್ಲೇ ಮಾಡ್ತೀವಿ, ಸಭೆನ ಮಾಡ್ತೀವಿ, ರೈತ ಕೂಡಿ ಅಂತ ಹೇಳಿ ಭರವಸೆ ಕೊಟ್ಟೋದು. ಅದಾದಮೇಲೆ ನಾವು
ಪ್ರತಿಭಟನೆಯಲ್ಲಿ ರೈತ ಮುಖಂಡ ಮನೋಹರ್ ಪಾಟೀಲ್, ತಿಮ್ಲಾಪುರ ದೇವರಾಜು ಇತರರು ಇದ್ದರು. ಬರ ನಿರ್ವಹಣೆಗೆ ತಾಲೂಕು ಆಡಳಿತ ಸಜ್ಜಾಗಿದೆ ಎಂದು ತಿಪಟೂರು ತಹಸೀಲ್ದಾರ್ ತಿಳಿಸಿದ್ದಾರೆ. ಬರ ನಿರ್ವಹಣೆಗೆ ತಾಲೂಕು ಆಡಳಿತ ಸಕಲ ರೀತಿಯಲ್ಲಿ ಸಜ್ಜಾಗಿದೆ ಎಂದು ತಹಸೀಲ್ದಾರ್ ಬಿ ಆರತಿ ತಿಳಿಸಿದ್ದಾರೆ. ತಿಪಟೂರು ನಗರದ ತಮ್ಮ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತಾಲೂಕಿನಲ್ಲಿ ಅತಿ ಹೆಚ್ಚು ಬರಗಾಲಕ್ಕೆ ತುತ್ತಾಗಿರುವ ಹೊನ್ನುವಳ್ಳಿ ಹೋಬಳಿಯ ಬಾಗುಪಾಳ, ಹಾಲ್ಕುರ್ಕೆ ಮತ್ತು ಬಿ ಮುದ್ದೇಬಿಹಾಳ ಗ್ರಾಮಗಳ ಪೈಕಿ 29ರ ಸೋಮವಾರ ಬಾಗುಪಾಳದ ಮುನಿಯಪ್ಪನ ಆಲತಮರ ಪ್ರವೇಶದಲ್ಲಿ ಮೇವು ಬ್ಯಾಂಕ್ ಆರಂಭಿಸಲಾಗುವುದು. ತಲಾರಾಸಿಗೆ 5 ಕಿಲೋ ಒಣ ಭತ್ತದ ಹುಲ್ಲನ್ನು ನೀಡಲಾಗುವುದು ಎಂದರು. ರೈತರು ಮತ್ತು ಜಾನುವಾರುಗಳಿಗೆ ಹೆಚ್ಚಿನ ತೊಂದರೆ ಆಗಬಾರದೆಂಬ ದೃಷ್ಟಿಯಿಂದ ಪ್ರತಿ ಹೋಬಳಿಯ 2-3 ಕಡೆ ಮೇವು ಬ್ಯಾಂಕ್ಗಳನ್ನು ತೆರೆಯಲಾಗುವುದು ಹಾಗೂ ಪ್ರತಿದಿನವೂ ಗೋಶಾಲೆಗೆ ಬಂದು ಹೋಗುವುದನ್ನು ತಪ್ಪಿಸುವ ಸಲುವಾಗಿ ಒಂದೇ ಬಾರಿ 15 ದಿನಗಳಿಗಾಗುವಷ್ಟು ಮೇವನ್ನು ನೀಡಲಾಗುವುದು. ಈಗಾಗಲೇ ತಾಲೂಕಿನ ಎಲ್ಲ ಪಶು ಆಸ್ಪತ್ರೆಗಳಲ್ಲಿ ಕಾರ್ಡ್ಗಳನ್ನು ವಿತರಿಸಲಾಗುತ್ತಿದೆ. ರೈತರು ಪ್ರತಿ ಕಿಲೋ ಮೇವಿಗೆ 2 ರೂಪಾಯಿ ಮಾತ್ರ ಭರಿಸಬೇಕು ಎಂದರು. ಸ್ಥಾಪನೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ಒಂದು ಹೊನ್ನಳ್ಳಿ ಹೋಬಳಿ, ಅಲ್ಲಿ ಇವತ್ತಿಗೆ 5 ವಾರಗಳಿಗೆ ಆಗುವಷ್ಟು ಮೇವಿದೆ. ನಾವು ಮಾಡಿರೋ ಸೆನ್ಸಸ್, ವೆಟರ್ನರಿ ಡಿಪಾರ್ಟ್ಮೆಂಟ್ ಮಾಡಿರೋ ಸೆನ್ಸಸ್ ಪ್ರಕಾರ, ಹಾಗೂ ಕಸಬಾ ಹೋಬಳಿ ಅಲ್ಲಿ ಇನ್ನ 7 ವಾರಕ್ಕೆ ಆಗುವಷ್ಟು ಮೇವು ನಮ್ಮ ಹತ್ರ ಸ್ಟಾಕ್ ಇದೆ. ಆದರೂ ಸಹ ಈಗ ಕೆಲವ್ರ ಹತ್ರ ರೈತರ ಹತ್ರ ಏನು ಮೇವು ಇಲ್ಲ ಅನ್ನೋದು ವಿಷಯನ ನಾವು ಗಮನಿಸಿ 5 ವಾರಕ್ಕೆ ನಾವು ಆಲ್ರೆಡಿ ಸ್ಟಾಕ್ ತರಿಸ್ಕೊಂಡಿದ್ವಿ. 3 ಕಡೆ ಸ್ಟಾಕ್ ಮಾಡ್ತಾ ಇದೀವಿ. ಟೋಟಲ್ ಕಸಬಾ ಹೋಬಳಿ ಎಲ್ಲ ಸೇರಿಕೊಂಡು 4 ಕಡೆ ನಾವು ಇನ್ಮೇಲೆ ಮೇವು ವಿತರಣೆ ಶುರು ಮಾಡ್ತಾ ಇದ್ವಿ. ಸೋಮವಾರ ಬೆಳಿಗ್ಗೆ 10:30 ನಾವು ಹೊನ್ನವಳ್ಳಿ ಹೋಬಳಿ ಬಾಗವಾಡದಲ್ಲಿ ನಾವು ಮೇವು ವಿತರಣೆ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಆಲ್ರೆಡಿ ನಮ್ಮ ವೆಟರ್ನರಿ ಡಿಪಾರ್ಟ್ಮೆಂಟ್ ಅವ್ರಿಗೆ ನಾವು ಕಾರ್ಡ್ಸ್ ಕೊಟ್ಟಿದ್ದೀವಿ. ಅವ್ರ ಹಿಂದಿನ 2 ದಿನದ ಹಿಂದೆ ಯಾರು 25 ಫಾರ್ಮರ್ಸ್ ಯಾರು ಫಸ್ಟ್ ಕಮ್ ಫಸ್ಟ್ ಸರ್ವ್, ತುಂಬಾ ನಮಗೆ ನೆಸೆಸಿಟಿ ಇದೆ ಮೇವು ಅಂತ ಬಂದವ್ರಿಗೆ ಅವ್ರ 25 ಕಾರ್ಡ್ ಫಸ್ಟ್ ದಿನಕ್ಕೆ ಬರೀ 25 ಕಾರ್ಡ್ ಕೊಡ್ತಾ ಇದೀವಿ. ಆ ಫಸ್ಟ್ ದಿನ ನೋಡ್ಕೊಂಡು ಅಕಸ್ಮಾತ್ ಅದ್ರಲ್ಲಿ ಏನಾದ್ರೂ ಪ್ರಾಬ್ಲಮ್ಸ್ ಇಲ್ಲ ಏನು ನಮ್ದು ಪಾಸಿಟಿವ್ ಅಂಡ್ ನೆಗೆಟಿವ್ ಸೈಡ್ ನೋಡ್ಕೊಂಡು ನಾವು ನಂಬರ್ ಆಫ್ ಫಾರ್ಮರ್ಸ್ ನೆಕ್ಸ್ಟ್ ಇಂದ ಇನ್ಕ್ರೀಸ್ ಮಾಡ್ತೀವಿ. ಸೊ ಹೊನ್ನಳ್ಳಿ ಹೋಬಳಿಯಲ್ಲಿ 3 ಕಡೆ ಕೊಡ್ತೀವಿ ಇನ್ಮೇಲೆ. ಫಸ್ಟ್ ಅಲ್ಲಿ ಬಾಗವಾಡ ಶುರು ಆದ್ಮೇಲೆ ನೆಕ್ಸ್ಟ್ ಬಿ ಮುದ್ದೇನಹಳ್ಳಿ, ಇನ್ನೊಂದು ಹಾಲ್ಕುರಿಕೆ. ಈ 3 ಕಡೆ ನಾವು ಗೋಡೌನ್ಸ್ ನ ಐಡೆಂಟಿಫೈ ಮಾಡಿದ್ವಿ. ಸ್ಟಾಕ್ ಇವತ್ತು ಆಲ್ರೆಡಿ ನಮ್ಗೆ. ಇದೇ ರೀತಿ ಅತಿ ಹೆಚ್ಚು ಕುಡಿಯುವ ನೀರಿನ ಸಮಸ್ಯೆ ಇರುವ ಗ್ರಾಮಗಳಿಗೆ ಈಗಾಗಲೇ ಟ್ಯಾಂಕರ್ ಮೂಲಕ ನೀರು ಪೂರೈಸಲಾಗುತ್ತಿದೆ. ಇದಕ್ಕಾಗಿ ಫೆಬ್ರವರಿ 7ರಿಂದ ಸಹಾಯವಾಣಿ ತರಲಾಗಿದೆ. ಕುಡಿಯುವ ನೀರಿನ ಅಗತ್ಯ ಇರುವವರು ಸಹಾಯವಾಣಿ ಸಂಖ್ಯೆ 0813425995ಕ್ಕೆ ಕರೆ ಮಾಡಿದರೆ ನೀರು ತಲುಪಿಸುವ ವ್ಯವಸ್ಥೆ ಮಾಡಲಾಗುವುದು. ಇದನ್ನು ಎಲ್ಲರೂ ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದರು. ಚಿಂತಾಮಣಿ ತಾಲೂಕು ನಂದನ ಹೊಸಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆ ಶಿಕ್ಷಕ ನಿಯಮ ಉಲ್ಲಂಘಿಸಿರುವುದಕ್ಕೆ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೇಸಿಗೆ ರಜಾ ದಿನಗಳಲ್ಲಿಯೂ ಸರ್ಕಾರಿ ಪ್ರೌಢಶಾಲೆಯನ್ನ ಕನಿಷ್ಠ ಮಧ್ಯಾಹ್ನದವರೆಗೂ ತೆರೆದು ಮುಖ್ಯ ಶಿಕ್ಷಕರು ಶಾಲೆಯಲ್ಲಿ ಹಾಜರಾಗಿರಬೇಕೆಂಬ ಶಿಕ್ಷಣ ಇಲಾಖೆ ಆದೇಶವನ್ನು ಲೆಕ್ಕಿಸದೆ ಚಿಂತಾಮಣಿ ತಾಲೂಕಿನ ನಂದನ ಹೊಸಹಳ್ಳಿ ಸರ್ಕಾರಿ ಶಾಲೆ ಮುಖ್ಯ ಶಿಕ್ಷಕ ಜನಾರ್ದನ ರೆಡ್ಡಿ ನಿಯಮವನ್ನು ಗಾಳಿಗೆ ತೂರಿರುವುದು ಬೆಳಕಿಗೆ ಬಂದಿದೆ. ಸರ್ಕಾರಿ ಶಾಲೆಯನ್ನ ಬೇಸಿಗೆ ರಜಾ ದಿನಗಳಲ್ಲಿಯೂ ತೆರೆಯಬೇಕು ಎಂದು ಶಿಕ್ಷಣ ಇಲಾಖೆ ಆದೇಶ ಹೊರಡಿಸಿದ. ಆದರೆ ನಂದನ ಹೊಸಹಳ್ಳಿ ಸರ್ಕಾರಿ ಶಾಲೆ ಮುಖ್ಯ ಶಿಕ್ಷಕರು ಈ ಆದೇಶ ಧಿಕ್ಕರಿಸಿ ಏಪ್ರಿಲ್ 11ರಿಂದ ಶಾಲೆ ಬೀಗ ತೆರೆದಿಲ್ಲ. ಶಾಲೆಯಿರುವ ದಿನಗಳಲ್ಲಿಯೇ ಮುಖ್ಯ ಶಿಕ್ಷಕರು ಶಾಲೆಗೆ ಸರಿಯಾಗಿ ಬರುವುದಿಲ್ಲ. ಇನ್ನೂ ರಜಾ ದಿನಗಳಲ್ಲಿ ಅವರು ಶಾಲೆಯತ್ತ ತಿರುಗಿಯೂ ನೋಡಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಚಿಂತಾಮಣಿ ತಾಲೂಕಿನ ಚಿನಕಲನೆರಪ ಹೋಬಳಿ ನಂದನ ಹೊಸಹಳ್ಳಿ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿಗಳಿಗೆ ಏಪ್ರಿಲ್ 10ರಿಂದಲೇ ಬೇಸಿಗೆ ರಜಾ ಘೋಷಿಸಲಾಗಿದೆ. ಮುಖ್ಯ ಶಿಕ್ಷಕ ಅಂದಿನಿಂದ ಶಾಲೆಗೆ ಬೀಗ ತೆರೆದಿಲ್ಲ. ಶಾಲೆ ಬೀಗ ಜಡೆದಿರುವ ಪರಿಣಾಮ ಶಾಲೆ ಆವರಣದಲ್ಲಿ ಮದ್ಯ ಸೇವಿಸಿ ಖಾಲಿ ಬಾಟಲ್ಗಳನ್ನು ಎಲ್ಲೆಂದರಲ್ಲಿ ಬಿಸಾಡಲಾಗಿದೆ. ಕುಡಿದ ಮತ್ತಿನಲ್ಲಿ ನಡೆದಾಡಲು ಸಾಧ್ಯವಾಗದೆ ಅಲ್ಲೇ ಮಲಗಿರುವ ಉದಾಹರಣೆಗಳು ಇವೆ. ಶಾಲೆಯಿರುವ ದಿನಗಳಲ್ಲಿಯೇ ವಾರಕ್ಕೊಮ್ಮೆಯೂ ಶಾಲೆಗೆ ಬಾರದ ಮುಖ್ಯ ಶಿಕ್ಷಕರಾದ ಜನಾರ್ದನ ರೆಡ್ಡಿ ವಿದ್ಯಾರ್ಥಿಗಳಿಗೆ ಪಾಠ ಮಾಡಲು ಖಾಸಗಿ ಶಿಕ್ಷಕರನ್ನು ನೇಮಿಸಿದ್ದಾರೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ಇಂತಹ ಕ್ರಮ ಖಂಡಿಸಿ ಈ ಹಿಂದೆಯೂ ಗ್ರಾಮಸ್ಥರು ಶಾಲೆಗೆ ಬೀಗ ತಡೆದು ಪ್ರತಿಭಟನೆ ಮಾಡಿ ಕ್ಷೇತ್ರ ಶಿಕ್ಷಣಾಧಿಕಾರಿಗೆ ಹಲವಾರು ಬಾರಿ ದೂರು ನೀಡಿದ್ರೂ ಕ್ರಮ ಜರುಗಿಸಿಲ್ಲ ಎಂದು ತಿಳಿಸಿದ್ದಾರೆ. ಏನಾದರೂ ಸಂಬಂಧಪಟ್ಟವರು ಈ ಶಾಲೆ ಮತ್ತು ಶಿಕ್ಷಕರತ್ತ ಗಮನ ಹರಿಸಿ ಆಗಿರುವ ಅಧಮಾನ ಸರಿಪಡಿಸಬೇಕಿದೆ. ತುಮಕೂರಿನ ಅರವಿಂದ ನಗರದಲ್ಲಿ ದಲಿತ ಸಂರಕ್ಷಣಾ ಸಮಿತಿ ಮತ್ತು ಮಾದಿಗ ದಂಡುಪುರ ವತಿಯಿಂದ ಡಾ ಬಿಆರ್ ಅಂಬೇಡ್ಕರ್ ಜಯಂತಿಯನ್ನು ಸರಳವಾಗಿ ಆಚರಿಸಲಾಯಿತು.
ತುಮಕೂರಿನ ಸಂತೆಪೇಟೆಯ ಅರವಿಂದ ನಗರದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ಬಾಬು ಜಗಜೀವನ್ ರಾವ್ರ ರಾಜನ್ಮ ದಿನಾಚರಣೆಯನ್ನ ಅದ್ದೂರಿಯಾಗಿ ಆಚರಿಸಲಾಯಿತು. ದಲಿತ ಸಂರಕ್ಷಣಾ ಸಮಿತಿ ಮತ್ತು ಮಾಲೀಕ ದಳದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಸರಳ ಕಾರ್ಯಕ್ರಮದಲ್ಲಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಸೈಯನ್ನಯ್ಯ, ಆದವ್ ಶಿವರಾಜ್, ಸುರೇಶ್ ಮತ್ತಿತರರು ಅಂಬೇಡ್ಕರ್ ಮತ್ತು ಬಾಬು ಜಗಜೀವನ್ ರಾವ್ರ ಪ್ರಾತ್ಮಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದ್ರು. ಇದೇ ಸಂದರ್ಭದಲ್ಲಿ ನಯ್ಯಾಸ್ ಮಾತನಾಡಿ, ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನದಿಂದ ಎಲ್ಲ ವರ್ಗದವರಿಗೂ ಮೀಸಲಾತಿ ಸೌಲಭ್ಯ ದೊರೆಯುತ್ತಿದೆ ಎಂದರು. ಬತ್ತಿದ್ದೀವಿ, ಈ ಸತಿ ನಾನು ಇಲ್ಲೇ ನಾನು ಎರಡು ಸತಿ ಗೆದ್ದು, ಈ ಸತಿ ಮೂರನೇ ಸತಿನೂ ನಾನು ನಮ್ಮ ಇದೇ ವಾರ್ಡಿಂದ ನಾನು ಗೆದ್ದು ಬಂದಿದ್ದೀನಿ. ಇದೇ ಥರ ಈಗೇನು 15 ವರ್ಷದಿಂದ ಇಲ್ಲಿ ಶ್ವಾಸ ಇಟ್ಕೊಂಡು ಎಲ್ಲ ಜಾತಿ ಕುಲ ಇಲ್ಲದ ಅಂಬೇಡ್ಕರ್ ಜಯಂತಿ, ಯಾಕಂದರೆ ಒಂದು ಜಾತಿಗೆ ಸೀಮಿತ ಅಲ್ಲ ಅಂಬೇಡ್ಕರ್ ಜಯಂತಿ, ಎಲ್ಲರೂ ಸೇರಿ, ಯಾಕಂದರೆ ನಮ್ಮ ಅಂಬೇಡ್ಕರ್ ಇವತ್ತು ಬರೆದಿರೋ ಪ್ರಕಾರದಲ್ಲಿ ಇವತ್ತು ಎಲ್ಲ ಜಾತಿಗೂ ಸಮಪಾಲು ಸಿಗ್ತಾ ಇದೆ ಅಂದರೆ ನಮ್ಮ ಅಂಬೇಡ್ಕರ್ ಜಯಂತಿ ಏನು ಬರೆದವರ ಸಂವಿಧಾನ ಅದರೊಳಗೆ ಎಲ್ಲ ದಲಿತರಾಗ್ಬೋದು, ಮುಸ್ಲಿಮ್ಸ್ ಆಗಲಿ, ಎಲ್ಲ ಕ್ಯಾಟ್ಗೂ ಒಂದು ನ್ಯಾಯ ಸಿಕ್ಕೈತೆ, ಒಂದು ಕ್ಯಾಟಗರಿ ಸಿಕ್ಕೈತೆ ಅಂದರೆ ಅಂಬೇಡ್ಕರ್ ಅವರು ಮಾಡಿರುವ ಸಂವಿಧಾನ. ಇವತ್ತು ಈ ಸಂವಿಧಾನಕ್ಕೆ ಯಾವ ಸರ್ಕಾರ ಬಂದರೂ ಚೇಂಜ್ ಮಾಡೋಕ್ಕೆ ಸಾಧ್ಯವಿಲ್ಲ. ಇದೇ ಥರ ಎಲ್ಲ ನಮ್ಮ ನಾಡಿನಲ್ಲಿ ಅಂಬೇಡ್ಕರ್ ಜಯಂತಿ ಎಲ್ಲ ಕಾಲೋನಿಗಳೇ ಆಗಲಿ, ಎಲ್ಲ ಏರಿಯಾಗಳಲ್ಲಿ ಎಲ್ಲ ನಾವು ಅವರೆಲ್ಲ ಸೇರಿ ಸಂತೋಷ ಮಾಡೋಣ. ಇದೇ ಥರ ನಮ್ಮ ಅಂಬೇಡ್ಕರ್ ಏನು ಪ್ರಕಾರ ಬರೆದವರೋ ಆ ಸಂವಿಧಾನ ಪ್ರಕಾರದಲ್ಲಿ ನಾವು ನಡ್ಕೊಂಡು ಹೋಗಬೇಕಾಗುತ್ತೆ ಅಂತ ನಾನು ಈ ಮಾಧ್ಯಮ ಮುಖಾಂತರ ನಾನು ಹೇಳಕ್ಕೆ ಸಾಧ್ಯ. ಜೈ ಭೀಮ್. ಆಟೋ ಶಿವರಾಜ್ ಮಾತನಾಡಿ, ಅಂಬೇಡ್ಕರ್ ಅವರ ಆದರ್ಶ ಮತ್ತು ಅಂಬೇಡ್ಕರ್ ಅವರ ಆದರ್ಶವನ್ನು ಪ್ರತಿಯೊಬ್ಬರು ಮೈಗೂಡಿಸಿಕೊಳ್ಳಬೇಕೆಂದು ಹೇಳಿದರು. ಅರವಿಂದ ನಗರದಲ್ಲಿ 4ನೇ ವರ್ಷದ ಅಂಬೇಡ್ಕರ್ ಜಯಂತಿಯನ್ನು ಬಹಳ ಸರಳವಾಗಿ ಮಾಡ್ಕೊಂಡು ಬಂದಿದ್ದೀವಿ. ಪ್ರತಿ ವರ್ಷವೂ ಕೂಡ ಮಕ್ಕಳಿಗೆ ಪುಸ್ತಕ ಹಂಚುವುದರ ಮೂಲಕ, ಇನ್ನೊಂದು ಕಾರ್ಯಕ್ರಮ ಮಾಡೋದ್ರ ಮೂಲಕ ಅಂಬೇಡ್ಕರ್ ಜಯಂತಿ, ಬಾಬಾ ಜಗಜೀವನ ಜಯಂತಿಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ವರ್ಷ ಎಲೆಕ್ಷನ್ನು ಮತ್ತು ಇದ್ದರಿಂದ ಬಹಳ ಸರಳವಾಗಿ ಮಾಡಿದ್ದೀವಿ. ಇದೇ ವೇಳೆ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ವಿತರಿಸಲಾಯಿತು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಈ ಡಿಜಿಟಲ್.